ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ, ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಏನಾದರೂ ಒಂದು ಹೊಸತನ ಇರತಕ್ಕಂಥ ರೆಸಿಪಿನ ನಿಮಗೆ ಮಾಡಿ ತಿಳಿಸ್ಬೇಕು ಅಂತ ಆಗಾಗ ಹೊಸ ರುಚಿಯ ರೆಸಿಪಿನ ನಿಮಗೆ ಪರಿಚಯ ಮಾಡ್ತಾ ಇರ್ತೀವಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ತರಕಾರಿಗಳನ್ನ ಉಪಯೋಗಿಸಿ ಯಾವ ರೀತಿ ಆಮ್ಲೆಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಜನರಲ್ಲಾಗಿ ಆಮ್ಲೆಟ್ ಅಂದ ತಕ್ಷಣ ಮೊಟ್ಟೆನೇ ಉಪಯೋಗಿಸಿ ಮಾಡಬೇಕು ಅಂತೇನಿಲ್ಲ. ಮೊಟ್ಟೆ ಇಲ್ಲದೇನು ತರಕಾರಿಗಳನ್ನ ಉಪಯೋಗಿಸಿ ಭಾಳ ಸೊಗಸಾದಂಥ ರುಚಿಕರವಾದಂಥ ಆಮ್ಲೆಟನ್ನು ಮಾಡ್ಬೋದು. ಹಾಗಿದ್ರೆ ವೆಜ್ ಆಮ್ಲೆಟನ್ನು ಯಾವ ರೀತಿ ಮಾಡೋದಂತ ಈಗ ನೋಡ್ಕೊಳ್ಳೋರಂತೆ. ವೆಜ್ ಆಮ್ಲೆಟ್ ಮಾಡೋದಕ್ಕೋಸ್ಕರ ಮೊದಲಿಗೆ ಇಲ್ಲೊಂದು ಬಟ್ಲನ್ನ ತೊಗೊಂಡಿದ್ದೀವಿ. ಬಟ್ಲಿಗೆ ಒಂದು ಕಪ್ ಅಳತೆ ನೀರನ್ನು ಹಾಕ್ತಾ ಇದ್ದೀವಿ. ಈಗ 2 ಕಪ್ನ ಅಳತೆಯ ಕಡಲೆ ಹಿಟ್ಟನ್ನು ಹಾಕೋಬೇಕಾಗತ್ತೆ. ಈ ರೀತಿ 2 ಕಪ್ ಅಳತೆಯ ಕಡಲೆ ಹಿಟ್ಟನ್ನು ಹಾಕಿದ ನಂತರ ಸ್ವಲ್ಪ ಜೀರಿಗೆ, ಓಂ ಕಾಳು ಸ್ವಲ್ಪ, ಸ್ವಲ್ಪ ಅರಿಶಿನದ ಪುಡಿನೂ ಹಾಕಿ, ಹಾಗೆ ಖಾರಕ್ಕೋಸ್ಕರ 1 ಟೀಸ್ಪೂನಷ್ಟು ಕರಿಕಾಳು ಮೆಣಸಿನ ಪುಡಿನ ಹಾಕ್ಕೊಳ್ತಾ ಇದ್ದೀವಿ. ಬೇಕಿದ್ರೆ ಮೆಣಸಿನ ಪುಡಿ ಬೇಡ ಅಂದರೆ ನೀವು ಹಸಿ ಮೆಣಸಿನಕಾಯನ್ನು ಸಹ ಉಪಯೋಗಿಸ್ಬೋದು. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕಾಗತ್ತೆ. ನಾವಿಲ್ಲಿ ಪಿಂಕ್ ಸಾಲ್ಟನ್ನು ಬಳಸ್ತಾ ಇದ್ದೀವಿ. ನೀವು ನಾರ್ಮಲ್ ಉಪ್ಪನ್ನೇ ಬಳಸ್ಬೋದು, ಯಾಕೆಂದರೆ ಪಿಂಕ್ ಸಾಲ್ಟ್ ಸ್ವಲ್ಪ ಆರೋಗ್ಯಕ್ಕೆ ಉತ್ತಮ ಅಂತ ಹೇಳ್ತಾರೆ. ಈಗ ಒಂದು ವಿಸ್ಕರ್ನ ಸಹಾಯದಿಂದ ಇದನ್ನೆಲ್ಲ ಕಂಪ್ಲೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರಿಬೇಕು, ಗಂಟು ಇಲ್ಲದ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು, ವಿಸ್ಕರ್ನ ಸಹಾಯದಿಂದ ನೀಟಾಗಿ ಗಂಟು ಇಲ್ಲದ ಹಾಗೆ ಎಲ್ಲನೂ ಮಿಕ್ಸ್ ಆಗೋ ಹಾಗೆ ಮಿಕ್ಸ್ ಮಾಡಾಯಿತು. ತಾವು ಬೇಕಿದ್ರೆ ಕೈಯಲ್ಲೂ ಸಹ ನೀಟಾಗಿ ಮಿಕ್ಸ್ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಈ ರೀತಿಯಾಗಿ ಇದನ್ನು ಮಿಕ್ಸ್ ಮಾಡಿದ ನಂತರ ಈಗ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿ, ಹಾಗೆ 1 ಕ್ಯಾರೆಟನ್ನು ಈ ರೀತಿ ಚಿಕ್ಕದಾಗಿ ತುರಿದು ಹಾಕ್ಕೊಳ್ತಾ ಇದ್ದೀವಿ. ಇಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದಂಥ 1/2 ಕಪ್ನ ಅಳತೆಯ ಎಲೆಕೋಸು ಅಥವಾ ಕ್ಯಾಬೇಜ್, ಮತ್ತು 1 ಕ್ಯಾಪ್ಸಿಕಮನ್ನು ಸಹ ಈ ಒಂದು ಅಳತೆಯಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀವಿ. ಇಲ್ಲಿ ನಾವು 4 ಬಗೆಯಾದಂಥ ತರಕಾರಿನ ಬೆಳೆಸಿದ್ದೀವಿ. ತಮಗೆ ಇಷ್ಟ ಬಂದಂಥ ತರಕಾರಿನ ಉಪಯೋಗಿಸ್ಬೋದು. ಈ ರೀತಿ ತರಕಾರಿಗಳನ್ನೆಲ್ಲ ಹಾಕಿದ ನಂತರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಒಂದು ಸೌಟ್ನ ಸಹಾಯದಿಂದ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ತರಕಾರಿಗಳನ್ನ ಕಟ್ ಮಾಡಿಟ್ಕೊಂಡ್ರೆ ಸಾಕು, ಬಹಳ ಇನ್ಸ್ಟೆಂಟಾಗಿ ಬಹಳ ಬೇಗನೆ ದಿಢೀರಂತ ಮಾಡ್ಕೋಬೋದಾದಂಥ ವೆಜ್ ಆಮ್ಲೆಟ್ ಇದು. ಇದು ವೆಜ್ ಆಮ್ಲೆಟ್ ಆಗಿದ್ದರೂ ರುಚಿನಲ್ಲಿ ಕಡಿಮೆ ಏನಿರಲ್ಲ. ನೀವು ಸಹ ನಿಮ್ಮ ಮನೆಗಳಲ್ಲಿ ಈ ರೆಸಿಪಿನ ಮಾಡಿ ನೋಡಿ, ರುಚಿ ನೋಡಿ, ಹಾಗೆ ನಿಮಗೆ ತಿಳಿಯುತ್ತೆ ಇದರ ಸವಿಯಾದ ರುಚಿ ಏನು ಅಂತ. ಈಗ ಇಲ್ಲಿ ಎಲ್ಲ ತರಕಾರಿಗಳು ಬೆರೆಯೋ ಹಾಗೆ ಮಿಕ್ಸ್ ಮಾಡಾಯಿತು. ಈ ರೀತಿ ಮಿಕ್ಸ್ ಮಾಡಿದ ನಂತರ ಈಗ ವೆಜ್ ಆಮ್ಲೆಟನ್ನು ಸಿದ್ಧ ಮಾಡೋದಕ್ಕೋಸ್ಕರ ಈಗ ಇಲ್ಲೊಂದು ಕಾವಲಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಕಾವಲಿ ಬಿಸಿ ಆದ ನಂತರ ಯಾವ ರೀತಿಯಾಗಿ ಸೆಟ್ ದೋಸೆನ ಹಾಕ್ಕೊಳ್ತೀವೋ ಆ ರೀತಿಯಾಗಿ ವೆಜ್ ಆಮ್ಲೆಟನ್ನು ಸಿದ್ಧ ಮಾಡ್ಕೋಬೇಕಾಗತ್ತೆ. ಈಗಿಲ್ಲಿ ಕಾವಲಿ ಬಿಸಿಯಾಗಿದೆ, ಮೀಡಿಯಂ ಫ್ಲೇಮಲ್ಲಿ ನಾವು ಈ ಒಂದು ವೆಜ್ ಆಮ್ಲೆಟ್ನ ಸಿದ್ಧ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ, ಈ ಒಂದು ಸೈಜಲ್ಲಿ ಆಮ್ಲೆಟನ್ನು ಹಾಕ್ಕೊಂಡ್ರೆ ಸಾಕಾಗತ್ತೆ. ಈಗ ಸ್ವಲ್ಪ ಬೆಂದಿದೆ, ಈ ಸಮಯದಲ್ಲಿ ಮೇಲೆ ಎಣ್ಣೆ ಅಥವಾ ತುಪ್ಪ ಹಾಕಿ ಬೇಯಿಸ್ಬೇಕಾಗತ್ತೆ. ಈ ರೀತಿ ಎಣ್ಣೆ ಹಾಕಿ ಒಂದು ಕಡೆ ಚೆನ್ನಾಗಿ ಬೇಯಿಸಾದ ನಂತರ, ಹಸಿ ಎಲ್ಲ ಬೆಂದಾದ ನಂತರ ಮತ್ತೊಂದು ಕಡೆ ತಿರುಗಿಸ್ಕೋಬೇಕಾಗತ್ತೆ. ನೋಡ್ತಾ ಇದ್ರೆ ಬಣ್ಣದಲ್ಲಿ ಸೇಮ್ ಮೊಟ್ಟೆಯಿಂದ ಮಾಡ್ತಕ್ಕಂಥ ಆಮ್ಲೆಟ್ ಥರನೇ ಇರುತ್ತೆ. ರುಚಿನೂ ಅಷ್ಟೇ, ಮೊಟ್ಟೆ ಆಮ್ಲೆಟ್ ಏನು ತಿಂತಿರೋ ಅದೇ ರುಚಿನ ಒಳಗೊಂಡಿರುತ್ತೆ. ಆದರೆ ಮೊಟ್ಟೆಗಿಂತ ಬಹಳ ಉತ್ತಮ ಅಂತಲೇ ಹೇಳ್ತೀನಿ, ಯಾಕೆಂದರೆ ಕಡಲೆ ಹಿಟ್ಟು ಆಗ್ಬೋದು ಅಥವಾ ಮಿಕ್ಕೆಲ್ಲ ತರಕಾರಿಗಳನ್ನ ಉಪಯೋಗಿಸಿ ಮಾಡಿರೋದ್ರಿಂದ ರುಚಿಗೆ ಹೆಲ್ತಿಗೆ ಎರಡಕ್ಕೂ ಒಳ್ಳೆಯದು. ಈ ಒಂದು ಬಣ್ಣ ಮತ್ತು ಈ ಒಂದು ಟೆಕ್ಸ್ಚರ್ನ ನೋಡ್ತಾ ಇದ್ರೆ ತಮಗೂ ಇದು ಆಮ್ಲೆಟು ಅಂತ ಅನಿಸ್ತಾ ಇದೆಲ್ವಾ, ಆದರೆ ವೆಜ್ ಆಮ್ಲೆಟ್ ಅಷ್ಟೇ. ಎರಡು ಕಡೆಯೂ ಚೆನ್ನಾಗಿ ಬೇಯಿಸಾದ ನಂತರ ತಾವಿಲ್ಲಿ ನೋಡ್ತಾ ಇದ್ದೀರಾ ವೆಜ್ ಆಮ್ಲೆಟ್ ಎಷ್ಟು ಚೆನ್ನಾಗಿ ಸಿದ್ಧವಾಗಿದೆ ಅಂತ. ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ವೆಜ್ ಆಮ್ಲೆಟ್ನ ಸಿದ್ಧ ಮಾಡ್ಬೋದು ಬಹಳ ಸುಲಭವಾಗಿ ಇನ್ಸ್ಟೆಂಟಾಗಿ ಅಂತ. ನೀವು ನಿಮ್ಮ ಮನೆಗಳಲ್ಲಿ ಮಾಡ್ತಿರಲ್ಲ, ಮಾಡಿ ಇದರ ರುಚಿ ಹೇಗಿತ್ತು ಅಂತ ಖಂಡಿತ ನಮಗೆ ತಿಳಿಸೋದನ್ನು ಮರಿಬೇಡಿ. ಹಾಗಿದ್ರೆ ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ವೆಜ್ ಆಮ್ಲೆಟ್ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ. ಹಾಗೆ ಮತ್ತೊಬ್ರಿಗೂ ಹೆಲ್ಪ್ ಆಗೋಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್.
ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.